ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಈ ರೀತಿ ಆಪ್ಷನ್ ಇರುತ್ತೆ. ನೀವೆಲ್ಲರೂ ಡಾಕ್ಯುಮೆಂಟ್ಸ್ ಹೇಳ್ತೀನಿ ನೋಡಿ, ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟು, ಅಪ್ಲಿಕೇಶನ್ನು ಬಿ ಎಸ್ ಸಿ ನರ್ಸ್ ಅಪ್ಲಿಕೇಶನ್ ಹಾಕಿದಾಗ ಒಂದು ಬರುತ್ತೆ ಈ ರೀತಿ ಸಿ ಇ ಟಿ ಅಂತ, ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಒಂದು ಬರುತ್ತೆ. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದೆ, ಟಿ ಸಿ, ನಿಮ್ಮ 12th ಸರ್ಟಿಫಿಕೇಟು, ಮತ್ತು 12ನೇ ತರದ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡು, ಮತ್ತು 10th ಕೂಡ ಮಾರ್ಕ್ಸ್ ಕಾರ್ಡು, ಮತ್ತು ಆಧಾರ್ ಕಾರ್ಡು, ಇವೆಲ್ಲ ಡಾಕ್ಯುಮೆಂಟ್ಸಿಗೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಗೌರ್ಮೆಂಟ್ ಒಂದು ಡಾಕ್ಟರ್ ಆಗಿರ್ಬೋದು ಅಥವಾ ಟೀಚರ್ ಆಗಿರ್ಬೋದು, ಪ್ರಾಥಮಿಕ ಪ್ರೌಢಶಾಲೆಯ ಪ್ರಾಧ್ಯಾಪಕ ಆಗಿರ್ಬೋದು, ಅವರಿಂದ ಗ್ರೀನ್ ಸೈನ್ ನಿಂತರೆ ಒಂದು ಸೈನ್ ಮಾಡಿಸ್ಕೊಳ್ಳಿ, ಸೀಲ್ ಸೈನ್ನ, ಇದು ಅಟೆಸ್ಟೇಷನ್ ಅಂತಾರೆ. ಇದನ್ನೆಲ್ಲ ತೆಗೆದುಕೊಂಡು ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಅಲ್ಲಿ ನೀವು ಒಂದು ಭಾವಚಿತ್ರನ ಕೊಟ್ಟು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಆಮೇಲೆ ಆಪರ್ಚುನಿಟಿ ಡೈರೆಕ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಕೆ ಸಿ ಟಿಯಲ್ಲಿ ಭಾಳಷ್ಟು ತೊಂದರೆಗಳಿದ್ದಾವೆ, ಅದು ನಿಮಗೆ ಆ ರೀತಿ ಇಲ್ಲ. ಸೊ ಜಲ್ದಿನೇ ನಿಮಗೆ ಅಪ್ಲಿಕೇಶನ್ ಚಾಲೂ ಮಾಡ್ತಾರೆ. ಸೊ ಇನ್ ಕೇಸ್ ಅಪ್ಲಿಕೇಶನ್ ಬಗ್ಗೆ ಏನೇ ಡೌಟ್ ಆಗಿರ್ಬೋದು ನೀವು ಕಮೆಂಟಲ್ಲಿ ತಿಳಿಸಿ.